ಅಂಶವಾಗಿ ಮನೆಮದ್ದು ಸ್ನೇಹಿತರೆ. ಮನೆಮದ್ದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸೈನಸೈಟಿಸ್, ಸೈನಸೈಟಿಸ್ ಅಂದರೆ ನಿಮ್ಗೆ ಗೊತ್ತು ಸೈನಸ್ ಅಂತ ಈಗಾಗಲೇ ಎಷ್ಟು ಜನ ಸಫರ್ ಆಗ್ತಾ ಇರ್ತಾರೆ ಸೈನಸ್ ಬಗ್ಗೆ. ಈ ಸೈನಸ್ ಬಗ್ಗೆ ತಿಳ್ಕೊಂಡು ಇಂದಿನ ಕಾರ್ಯಕ್ರಮದಲ್ಲಿ ಮನೆಮದ್ದು ಭಾಗವಾಗಿ ಸೈನಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸೈನಸ್ ಅನ್ನೋದು ಸ್ನೇಹಿತರೆ ಹೇಳ್ಬೇಕಂದ್ರೆ ಈ ಪ್ಯಾರಾನಸಲ್ ಸೈನಸ್ ಅಂತ ಒಂದು ಹೇಳ್ಬೇಕಂದ್ರೆ ಆ ನರಗಳಿರುತ್ತೆ ನಮ್ಮ ಮೂಗಿನ ಭಾಗದಿಂದ ಮೂಗಿನ ಭಾಗದಲ್ಲಿ ಈ ಪ್ರಾಂತದಲ್ಲಿ ಮತ್ತೆ ಮೂಗಿನ ಪ್ರಾಂತದಲ್ಲಿ. ಸೊ ಆ ಈ ಸೈನಸೈಟಿಸ್ ಅನ್ನೋದು ಹೇಳ್ಬೇಕಂದ್ರೆ ಪ್ಯಾರಾನಸಲ್ ಸೈನಸ್ಗಳಂತ ಒಂದು ಆ ನರಗಳಿರುತ್ತೆ. ಅದರಲ್ಲಿ ಉರಿ ಜಾಸ್ತಿ ಇರುತ್ತೆ ಅಂದರೆ, ಮತ್ತೆ ಇದು ಹೇಗೆ ಬರುತ್ತೆ ಅಂದರೆ ಸೋಂಕು ಮತ್ತೆ ಅಲರ್ಜಿ ಅಥವಾ ಪ್ರತಿರಕ್ಷಣಾ ಸಮಸ್ಯೆಗಳಿಂದ. ಅಂದರೆ ಹೇಳ್ಬೇಕಂದ್ರೆ ಸೋಂಕು ಅಂದರೆ ಇನ್ಫೆಕ್ಷನ್ಸ್ ಅಲ್ವಾ, ಇನ್ಫೆಕ್ಷನ್ಸ್ ಇಂದ ಬರ್ತದೆ. ಆಮೇಲೆ ಅಲರ್ಜಿ ಹೆಚ್ಚಾಗಿದ್ರೆ ಈ ಸೈನಸ್ ಅನ್ನೋದು ಹೆಚ್ಚು ಜನದಲ್ಲಿ ಕಾಣಿಸ್ತಾ ಇರ್ತದೆ. ಮತ್ತೆ ಪ್ರತಿರಕ್ಷಣಾ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಗಿದೆ, ಅದರಿಂದನೂ ಬರ್ತಾ ಇರ್ತದೆ. ಮತ್ತೆ ಹೆಚ್ಚಿನ ಪ್ರಕರಣಗಳನ್ನು ನೋಡಿದ್ರೆ ವೈರಲ್ ಸೋಂಕಿಂದನೇ ಬರ್ತಾ ಇರ್ತದೆ ಸ್ನೇಹಿತರೆ. ಇದು ಗುಣಪಡಿಸ್ಕೊಂಡಕ್ಕೆ 10 ದಿವಸ ಬೇಕಾಗತ್ತೆ ಅಲ್ವಾ, ವೈರಲ್ ಯಾವುದೇ ವೈರಲ್ ಬಂದರೆ 10 ದಿವಸ ಗುಣಪಡಿಸ್ಕೊಳಕ್ಕೆ ಬೇಕಾಗತ್ತೆ. ಅಷ್ಟುವರೆಗೂ ನಾವು ತುಂಬ ನೋವು ಕಾಣಿಸ್ತಾ ಇರ್ತದೆ. ಒಂಥರ ಸೈನಸ್ ಪ್ರಾಬ್ಲಮ್ ಅನ್ನೋದು ಒಂಥರ ಪೇಯ್ನ್ ಅನಿಸೋದು, ಈ ಅಂದರೆ ಮೂಗಿ ಬ್ಲಾಕ್ ಆಗೋದು ಇದೆಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಇದು ಇನ್ನೊಂದೇನಂದರೆ ಹೇಳ್ಬೇಕಂದ್ರೆ ಈ ಸೈನಸ್ ನರಗಳು, ಈ ಸೈನಸ್ಗೆ ಇರುವಂಥ ನರಗಳು, ಈ ನರಗಳು ಈ ಮೂಗಿನ ಈ ಏನಾಗುತ್ತೆ ನರಗಳು ಒಳಚರಂಡಿ ಥರ ಏನಾಗುತ್ತೆ ಅದು ಮೂಲಕ ಮೂಗಿನ ಒಳಭಾಗಕ್ಕೆ ಸಂಪರ್ಕ ಹೊಂದಿರ್ತದೆ. ಅಂದರೆ ಮೂಗಿನ ಒಳಗಡೆ ಈ ಸೈನಸ್ ನರಗಳಿಂದ ಕನೆಕ್ಷನ್ ಇರುತ್ತೆ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಅವಾಗೇನಾಗುತ್ತಂದರೆ ಈ ಮೂಗಿನ ಮೂಲಕ ಗಂಟಲಿಗೆ ಈ ಲೋಲಯ ಪ್ರಯಾಣಕ್ಕೆ, ಲೋಲಯ ಅಂದರೆ ಈ ಮ್ಯೂಕಸ್ ಅಂತ ಹೇಳ್ತೀವಲ್ಲ ಅದು ಪ್ರಯಾಣಕ್ಕೆ ಅವು ಸಹಾಯ ಮಾಡ್ತದೆ. ಅಂದರೆ ಮೂಗಿನ ಮೂಲಕ ಮತ್ತೆ ಒಳಗಿರುವಂಥ ಈ ಮ್ಯೂಕಸ್ ಆ ಮ್ಯೂಕಸ್ ಅನ್ನೋದು ಲೋಲಯ, ಅದು ಪ್ರಯಾಣಕ್ಕೆ ಅವು ಸಹಾಯ ಮಾಡ್ತಾ ಇರ್ತದೆ. ಅಂದರೆ ಈ ಪ್ರಾಂತದಿಂದ ಒಳಗಡೆ ಬರೋದು ಮತ್ತೆ ಈಗ ಹೋಗೋದು ಅದು ಸಹಾಯ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಉಸಿರಾಡುವ ಗಾಲಿಯನ್ನು ಬೆಚ್ಚಗಾಲುವಿನ ಅಂದರೆ ಒಂಥರ ಉಸಿರಾಡುವಾಗ ಗಾಲಿಯನ್ನು ಬೆಚ್ಚಗೆ ಮಾಡೋದು, ಇಲ್ಲಾಂದ್ರೆ ಹೇಳ್ಬೇಕಂದ್ರೆ ಆರ್ದ್ರಗೊಳಿಸೋದು ಅಂದರೆ ಒಂಥರ ಹ್ಯುಮಿಡಿಟಿ ಜಾಸ್ತಿ ಮಾಡೋದು, ಇಲ್ಲಾಂದ್ರೆ ಒಂಥರ ವಾರ್ಮ್ ಆಗಿ ಮಾಡೋದು. ಇದಕ್ಕೆ ಬೇಕಾಗಿರುವಂಥ ಸಹಾಯ ಈ ಇವುಗಳು ಮಾಡ್ತಾ ಇರ್ತದೆ ಈ ಸೈನಸ್ ನರಗಳು. ಸೈನಸ್ ಸಾಮಾನ್ಯವಾಗಿ ಕೆಲಸ ಮಾಡುವಾಗ ನಾವು ಈ ಸೈನಸ್ ನರಗಳೇನಿದೆಯೋ ಸರಿಯಾದ ಕೆಲಸ ಮಾಡಿದ್ರೆ ಏನು ನಮಗೆ ಅನ್ಸಲ್ಲ ಇದೆಲ್ಲ, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಅವಾಗ ಬ್ಲಾಕ್ ಆಗೋದು, ಇಲ್ಲೆಲ್ಲ ಸ್ವಲ್ಪ ನೋಸ್ ಬ್ಲಾಕ್ ಆಗೋದು, ಇಲ್ಲ ಪೇಯ್ನ್ ಬರೋದು, ಸೈನಸ್ಸಿಂದ ಹೆಡ್ಏಕ್ ಬರೋದು ಎಲ್ಲ ಆಗ್ತಾ ಇರ್ತದೆ ಅಲ್ವಾ. ಇದು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ವೈರಲ್ ಬಂದರೆ ಖಂಡಿತವಾಗಿ ಇದು ಸೈನಸ್ ಅನ್ನೋದು ಬದ್ದೇ ಬಿಡ್ತದೆ ಸ್ನೇಹಿತರೆ. ಅವಾಗ ಈ ಮೂಗಿನ ಸೋಂಕಿನಿಂದ ಹೆಚ್ಚಾಗಿ ಸೈನಸ್ಸು ಉಂಟಾಗ್ತದೆ. ಅಂದರೆ ಈ ಮೂಗಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೆ ಸೈನಸ್ ಬಂದೇ ಬರ್ತದೆ ಸ್ನೇಹಿತರೆ. ಇದು ಏನಾಗುತ್ತಂದರೆ ದೀರ್ಘಕಾಲದ ಅಥವಾ ವೈರಲ್ ಜ್ವರವಾಗಿ ಬರ್ತದಲ್ಲ, ವೈರಲ್ ದೀರ್ಘವಾಗಿರೋದು, ವೈರಲ್ ಫೀವರ್ ಜಾಸ್ತಿ ಜನ ಇದ್ದರೆ ಖಂಡಿತವಾಗಿ ನಮಗೆ ಈ ಸೈನಸ್ ಅನ್ನೋದು ಉಂಟಾಗ್ತದೆ ಸ್ನೇಹಿತರೆ. ಸೊ ಈ ಮೂಗಿಯಲ್ಲಿ ಈ ಮೂಗಿ ಮುಚ್ಚುವಿಕೆ ಏನಂತ ಬರ್ತದೆ, ಲಕ್ಷಣಗಳೇನಿರ್ತದೆ ಮೂಗು ಮುಚ್ಚುವಿಕೆ ಅಂದರೆ ನೋಸ್ ಬ್ಲಾಕ್ ಆಗಿರ್ತದೆ. ಮತ್ತು ಈ ಮೂಗು ಅನ್ನೋದು ಒಂಥರ ಮೂಗಿಂದ ಹೋಗ್ತಾನೆ ಇರ್ತದೆ, ನೀರು ಹೋಗ್ತಾನೆ ಇರ್ತದೆ. ಈ ಮುಖದ ದಟ್ಟಿನ ಅಂದರೆ ಮುಖದಲ್ಲಿ ಸ್ಟಿಫ್ ಆಗಿರ್ತದೆ, ಒಂಥರ ಸ್ಟಿಫ್ ಆಗಿ ಸ್ಟ್ರಾ ಅಂದರೆ ಒಂಥರ ಸ್ಟಿಫ್ ಆಗಿರ್ತದೆ ಮೂಗು. ಮತ್ತು ನೋವು ಕಾಣಿಸ್ತಾ ಇರ್ತದೆ ಈ ಮುಖದ ಮೇಲೂ ಪೂರ್ತಿ ಇಲ್ಲೆಲ್ಲ ನೋವುಗಳು ಕಾಣಿಸ್ತಾ ಇರ್ತದೆ ಸ್ನೇಹಿತರೆ. ಆಮೇಲೆ ಜ್ವರ ಬರ್ತಾ ಇರ್ತದೆ, ತಲೆನೋವು ಬರ್ತಾ ಇರ್ತದೆ. ಸೊ ಹೇಳ್ಬೇಕಂದ್ರೆ ಇದೆಲ್ಲ ಲಕ್ಷಣಗಳು ಕಾಣಿಸ್ತಾ ಇರ್ತದೆ ಸ್ನೇಹಿತರೆ. ಇವೆಲ್ಲ ಏನಂದರೆ ಈ ಕೋಲ್ಡ್ ಆಗ್ತಾ ಇರ್ತದೆ ನೋಡಿ, ಕೋಲ್ಡ್ ಆಗೋದು ಅಂದರೆ ಶೀತ ಆಗೋದು ಇದೆಲ್ಲ ಇಂಥ ಲಕ್ಷಣಗಳು ಈ ಸೈನಸ್ಸು ಬಂದಿರೋ ಅವರಲ್ಲಿ ಇಂಥ ಲಕ್ಷಣಗಳು ಕಾಣಿಸ್ತಾ ಇರ್ತದೆ. ಸೊ ಖಂಡಿತವಾಗಿ ಇದು ನಾವು ಪರಿಷ್ಕರಿಸಬೇಕಾಗತ್ತೆ, ಇಲ್ಲಾಂದರೆ ಈ ಮುಖದಲ್ಲಿ ಜಾಸ್ತಿ ಪೇನ್ ಬರೋದು, ಸೊ ಆಮೇಲೆ ಈ ನೋಸ್ ಬ್ಲಾಕ್ ಆಗೋದು, ನೋಸು ಸುರಿತಾ ಇರೋದು, ಸೊ ಇದೆಲ್ಲ ಇಂಥ ಲಕ್ಷಣಗಳು ನಾವೆಲ್ಲ ನಾವು ಕಾಣಿಸ್ತಾ ಇರ್ತದೆ. ಇದಕ್ಕೆ ಚಿಕಿತ್ಸೆ ಏನು ಮಾಡಬೇಕು, ಚಿಕಿತ್ಸೆ ಹೇಗೆ ಮಾಡಿದರೆ ಏನಾಗುತ್ತೆ ಅಂದರೆ ಖಂಡಿತವಾಗಿ ಚಿಕಿತ್ಸೆ ಅನ್ನೋದು ಇದೆ. ಸೊ ಅದು ನಾವು PDFಲ್ಲಿ ಕಲಿಸಿರ್ತೀನಿ, ಆ ಪಾಯಿಂಟ್ಗಳು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಆದರೆ ನಾನು ತೋರಿಸ್ತೀನಿ ಈಗ, ಆ ಪಾಯಿಂಟ್ಗಳು ನೀವು ಪ್ರೆಸ್ ಮಾಡಿಕೊಂಡ್ರೆ ಈ ಸೈನಸ್ಸಿಂದ ನಾವು ಆಚೆ ಕಡೆ ಬರೋಂಥ ಅವಕಾಶ ಸ್ನೇಹಿತರೆ ನೋಡ್ಕೊಳ್ಳಿ. ಈಗ ಎಲ್ಲ ಈ ನಾಲ್ಕು ಬೆರಳಿದೆಲ್ಲ, ನಾಲ್ಕು ತುದಿ ಈ ಬೆರಳು ತುದಿ ಪ್ರಾಂತಗಳು, ಓಕೆ, ಈ ಪಾಯಿಂಟ್ಸ್ ಇವೆಲ್ಲ ಸೈನಸ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಇದನ್ನು ಸರಿಯಾದ ಉತ್ತರ ಕೊಡೋದು, ಓಕೆ, ಈ ಥರ ಹೀಗಿಟ್ಕೊಂಡು ಪ್ರೆಸ್ ಅಂದರೆ ಯಾವಾಗಲೂ ಹೀಗಿಟ್ಕೋಬೋದು, ಇಟ್ಕೊಂಡು ಈ ಥರ
ಪ್ರೆಸ್ ಮಾಡೋದು. ನಮ್ಮ ಇದರಿಂದ ಪ್ರೆಸ್ ಮಾಡ್ಕೋಬಹುದು, ಉಪಕರಣ ತಗೊಂಡು, ಪರಿಕರ ತಗೊಂಡು, ಇಲ್ಲಾಂದ್ರೆ ನಮ್ಮ ಹೆಬ್ಬೆರಳು 90 ಡಿಗ್ರಿ ಇಟ್ಕೊಂಡು ಇತರ ಪ್ರೆಸ್ ಮಾಡಿ. ಓಕೆ, ಇದರ ನಾಲ್ಕು ಬೆರಳಲ್ಲಿ ಈ ಪಾಯಿಂಟ್ಸ್ ಇಂಪಾರ್ಟೆಂಟು. ಆಮೇಲೆ ಮುಖದಲ್ಲಿ ನೋಡ್ಕೊಳ್ಳಿ, ಮುಖದಲ್ಲಿ ಈ ಪಾಯಿಂಟು, ಅಂದರೆ ಮೂಗಿನ ಈ ಕೋನದಲ್ಲಿ ಈ ಪಾಯಿಂಟು, ಈ ಕೋನದಲ್ಲಿ ಈ ಪಾಯಿಂಟು. ಓಕೆ, ಆಮೇಲೆ ಇನ್ನು ಸ್ವಲ್ಪ ಹೋದರೆ ಇಲ್ಲಿ ಇಲ್ಲಿ ಒಂದು ಪಾಯಿಂಟು, ಮತ್ತು ಈ ಕಡೆ ಒಂದು ಪಾಯಿಂಟು, ಈ ಕಡೆ ಎರಡು ಪಾಯಿಂಟ್ ಇರುತ್ತೆ. ಓಕೆ, ಈ ಎರಡು. ಆಮೇಲೆ ಇನ್ನು ಸ್ವಲ್ಪ ಮೇಲೆ ಹೋದರೆ ಈ ನುದಿಟ್ಟಿ ಭಾಗದಲ್ಲಿ ಇಲ್ಲಿ ಇಲ್ಲಿ ಒಂದು ಪಾಯಿಂಟು, ಇಲ್ಲಿ ಒಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್, ಈ ಕಡೆ ಒಂದು, ಆ ಕಡೆ ಒಂದು. ಓಕೆ, ಈ ಕಡೆ ಬರುತ್ತೆ, ಕಡೆ ಬರುತ್ತೆ, ಈ ಎರಡು ಪಾಯಿಂಟ್ ಬರುತ್ತೆ. ಆವಾಗ ನಾವು ನೀಟಾಗಿ ನೋಡಿ, ಈ ಥರ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಈಗ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಕೊನೆಯದಾಗಿ ಈ ಎರಡು ಪಾಯಿಂಟ್ ಇದೆ, ಇಲ್ಲಿ ಒತ್ತಡ ಕೊಡ್ತಾ ಹೋದರೆ ಇವೆಲ್ಲ ಸೈನಸ್ ಪಾಯಿಂಟ್ಸ್ ಇದ್ರೆ. ಸೊ ಇಷ್ಟೆಲ್ಲ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಸೈನಸ್ ಅನ್ನೋದು ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಸ್ನೇಹಿತರೆ. ಆಮೇಲೆ ಕೊನೆಯದಾಗಿ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್, ನಿಮ್ಗೆ ಗೊತ್ತಲ್ಲ, ಲಿಂಪ್ ಗ್ಲ್ಯಾಂಡ್ ಪಾಯಿಂಟು ಎರಡು ಬೆರಳು ಕೆಳಗಡೆ ಇಟ್ಕೊಂಡು ಆ ಪಾಯಿಂಟನ್ನು ಪ್ರೆಸ್ ಮಾಡ್ಕೊಡೋದು, ಇದು ಒತ್ತಡ ಕೊಡೋದು. ಓಕೆ, ಇದು ಈ ಥರ ಒತ್ತಡ ಕೊಟ್ಟರೆ ಸೊ ನಿಮಗೆ ಸೈನಸ್ ಅಂತ ಈ ಸಮಸ್ಯೆಯಿಂದ ನೀವು ಆಚೆ ಕಡೆ ಬರೋಂಥ ಅವಕಾಶ ಹೆಚ್ಚಾಗಿದೆ. ಸೈನಸ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೋಬೋದು ಸ್ನೇಹಿತರೆ.